ಶುಭ ಮಧ್ಯಾಹ್ನದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ವಿದ್ಯ ಪಾಠ ಅಂತ. ವಿದ್ಯ ಜರಗಲಿಕ್ಕೆ ಹಲವಾರು ಕಾರಣಗಳಿವೆ. ವಿದ್ಯದ ಸಾಕಷ್ಟು ಪರಿಣಾಮಗಳು ಸಾಕಷ್ಟು ಆಗ್ತವೆ. ಯುದ್ಧ ಅಂದರೆ ಮೊದಲು ನಾವು ಹಲವಾರು ಪದಗಳು, ಯುದ್ಧ, ಜಗಳ, ಹೋರಾಟ, ಕದನ ಇತ್ಯಾದಿ ಹೆಸರುಗಳಿಂದ ನಾವು ಕರೀತೀವಿ. ಯುದ್ಧ ಜಗಳಕ್ಕೆ ಕಾರಣ ಮುಖ್ಯವಾಗಿ ಸಾಮ್ರಾಜ್ಯದ ಒಂದು ವಿಸ್ತರಣೆ ಆಗಿರಬಹುದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ಮತ್ತು ಲೋಭ ಶಕ್ತಿಯ ಪ್ರದರ್ಶನ ಸಾಕಷ್ಟು ನಾವು ನೋಡ್ತೀವಿ. ಯುದ್ಧ ಜಗತ್ತಿನ ಇತಿಹಾಸವನ್ನು ಗಮನಿಸಿದಾಗ ಸಾಕಷ್ಟು ಯುದ್ಧಗಳನ್ನಾಗಿದ್ದನ್ನು ನಾವು ನೋಡ್ತೀವಿ. ಜಗತ್ತಿನ ಇತಿಹಾಸದಲ್ಲಿ ಇಂಗ್ಲಿಷರ ಯುದ್ಧ, ಯುರೋಪಿಯನ್ನರ ಯುದ್ಧ, ಡಚ್ಚರ ಯುದ್ಧ, ಫ್ರೆಂಚರ ಯುದ್ಧ, ಸಾಕಷ್ಟು ಯುದ್ಧಗಳನ್ನು ನಾವು ಇತಿಹಾಸದ ಪುಟಗಳನ್ನು ಅವಲೋಕನ ಮಾಡಿದಾಗ ಯುದ್ಧದ ಬಗ್ಗೆ ಸಾಕಷ್ಟು ಸವಿಸ್ತಾರವಾದ ವಿವರಣೆ ನಮಗೆ ಸಿಗುತ್ತೆ. ಮಕ್ಕಳೇ, ಇವತ್ತು ಯುದ್ಧ ಪಾಠದ ಬಗ್ಗೆ ನಾವು ಅವಲೋಕನ ಮಾಡೋಣ. ಈ ಯುದ್ಧ ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಲೇಖಕಿಯರ ಪರಿಚಯವನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯವಾಗಿದೆ ಎಂದು ಹೇಳಬಹುದು. ಇಲ್ಲಿ ಯುದ್ಧ ಪಾಠದ ಲೇಖಕಿಯರಾಗಿರ್ತಕ್ಕಂಥ ಲೇಖಕಿ ಸಾರಾ ಅಬೂಬಕರ್ ಅವರು ಜೂನ್ 30, 1936 ಕಾಸರಗೋಡಿನಲ್ಲಿ ಜನಿಸ್ತಾರೆ. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿರುವವರು. ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳಾಗಿವೆ. ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇವು ಕಥಾ ಸಂಕಲನಗಳು. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಕರ್ನಾಟಕ ಸಂಸ್ಕೃತಿ ಚಿಂತಕರಲ್ಲಿ ಕೂಡ ಇವರು ಒಬ್ಬರು ಅಂತ ಹೇಳಿ ನಾವು ಹೇಳ್ಬೋದು. ಈಗ ಯುದ್ಧ ಅಂತಕ್ಕಂಥ ಪಾಠ. ಯುದ್ಧ ಪಾಠದಲ್ಲಿ ಹೆಸರು ಸಾರಾ ಅಬೂಬಕರ್. ಜನನ ಜೂನ್ 30 1936 ಕಾಸರಗೋಡಿನಲ್ಲಿ ಜನ. ಇವರ ಕೃತಿಗಳಂದ್ರೆ ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ, ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ ಇವು ಇವರ ಕಾದಂಬರಿಗಳು. ಇನ್ನ
ಚಪ್ಪಲಿಗಳು ಚಪ್ಪಲಿಗಳು ಖೆಡ್ಡ ಖೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದು ಅಂತಂದ್ರೆ ನೃಪತುಂಗ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ನೃಪತುಂಗ ಪ್ರಶಸ್ತಿ ಕರ್ನಾಟಕ ಸಂಸ್ಕೃತಿ ಚಿಂತಕರಲ್ಲಿ ಕೂಡ ಒಬ್ಬರೆಂದು ಹೇಳಬಹುದು. ಯುದ್ಧ ಭಾಗದ ಲೇಖಕರು ಸಾರಾ ಅಬೂಬಕರ್. ಸಾರಾ ಅಬೂಬಕರ್ ಅವರು ಜೂನ್ 30, 1936 ಕಾಸರಗೋಡದಲ್ಲಿ ಜನಿಸುತ್ತಾರೆ. ಇವರ ಕೃತಿಗಳಂದ್ರೆ ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಲಬಡೆದ ದೋಣಿಯಲ್ಲಿ, ಇವು ಇವರ 10 ಹಲವಾರು ಕಾದಂಬರಿಗಳು. ಹಾಗೆಯೇ ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಇತ್ಯಾದಿ ಇವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಪ್ರಶಸ್ತಿ ಪಡೆಯುವವರಿಗೆ ಸಿಕ್ಕಿದೆ ಎಂದು ಹೇಳಬಹುದು. ಇಷ್ಟು ಯುದ್ಧ ಪಾಠದ ಲೇಖಕಿಯರ ಪರಿಚಯ. ಇದರ ಮೇಲೆ ಕೆಲವಿಷ್ಟು ಪ್ರಶ್ನೆಗಳು ನಾನು ಕೇಳಬಹುದು. ಸಾರಾ ಅಬೂಬಕರ್ ಅವರು ಯಾವಾಗ ಜನಿಸುತ್ತಾರೆ? ಪ್ರಶ್ನೆ. ಸಾರಾ ಅಬೂಬಕರ್ ಅವರು ಜೂನ್ 30, 1936 ಕಾಸರಗೋಡಿನಲ್ಲಿ ಜನಿಸುತ್ತಾರೆ ಅಂತ ಉತ್ತರ. ಅವರ ಕೃತಿಗಳು ಯಾವುವು ಅಂತ ಕೇಳಬಹುದು. ಅವರ ಕಾದಂಬರಿಗಳು ಯಾವ ಅಂತ ಕೇಳಬಹುದು. ಅವರು ಕನ್ನಡ ಸಾಹಿತ್ಯನ ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ಕೃಷ್ಟವಾಗಿ ಪ್ರಶಸ್ತಿ ಯಾವುದು ಅಂತ ಕೇಳಬಹುದು. ಹೀಗೆ ಲೇಖಕಿಯರ ಪರಿಚಯ ಮೇಲೆ ಪ್ರಶ್ನೆಗಳು ಈ ರೀತಿಯಾಗಿ ತಮಗೆಲ್ಲ ಕೇಳಬಹುದು. ಇನ್ನ ಯುದ್ಧ ಅನ್ನುವಂತಹ ಪಾಠವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಈ ಯುದ್ಧ ಪಾಠದ ಆಶಯ ಏನು, ಉದ್ದೇಶ ಏನು? ಪ್ರತಿಯೊಂದು ಪಾಠದ ಉದ್ದೇಶ, ಗುರಿ ನಮಗೆಲ್ಲರಿಗೂ ಗೊತ್ತಿರಬೇಕಾಗ್ತದೆ. ಹೀಗಾಗಿ ನಮಗೆಲ್ಲ ಲೇಖಕರ ಪರಿಚಯ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಈ ಪಾಠದ ಆಶಯ ಓದ್ತಾ ಹೋಗ್ತಾನೆ, ತಮ್ಮೆಲ್ಲ ಗಮನಿಸಬೇಕು. 2 ದೇಶಗಳ ನಡುವೆ ಯುದ್ಧವಾಗುತ್ತಿದೆ. ದೇಶದ ಗಡಿ ಭಾಗದಲ್ಲಿಯ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನುಚ್ಚು ನೂರಾಗಿ ಸಮುದ್ರದ ಮೇಲೆ ಬಿತ್ತು. ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ತೀವ್ರ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡಸಿರುತ್ತಾನೆ. ಅಲ್ಲಿ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟಗಳು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ. ಅಂತೆಯೇ ಆ ಕುಟುಂಬವು ಅವನನ್ನ ವೈರಿ ಪಡೆಯವನೆಂದು ಪರಿಗಣಿಸದೆ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವುದನ್ನು ಈ ಪಾಠದಲ್ಲಿ ಗೊತ್ತಾಗ್ತದೆ. ಇಲ್ಲಿ ಯುದ್ಧ ಅಂತಂದಾಗ ಇಲ್ಲಿ ಪರಸ್ಪರ ಇಬ್ಬರಲ್ಲಿ ಏರ್ಪಡ್ತದೆ. ದೇಶಗಳ ನಡುವೆ ಯುದ್ಧ ನಡೀತದೆ, ರಾಜ್ಯಗಳ ನಡುವೆ ಯುದ್ಧ ನಡೀತದೆ. ಇಲ್ಲಿ ಬೇರೆ ಬೇರೆ ಜಿಲ್ಲೆ, ಅಂತರ್ಜಿಲ್ಲೆ, ಅಂತಾರಾಜ್ಯ, ದೇಶ ಯುದ್ಧ ನಡೀಬೇಕಾಗ್ತದೆ ಅಂದ್ರೆ ಸಾಕಷ್ಟು ಯುದ್ಧಗಳು ಘಟಿಸ್ತಾವಂತೇಳಿ. ಯುದ್ಧಕ್ಕೆ ಹಲವಾರು ಕಾರಣಗಳುಂಟು. ಅಲ್ಲಿ ಸಾಮ್ರಾಜ್ಯದ ವಿಸ್ತರಣೆ ಆಗಿರಬಹುದು, ಲೋಭ ಆಗಿರಬಹುದು, ಶಕ್ತಿಯ ಪ್ರದರ್ಶನ ಆಗಿರಬಹುದು, 10 ಹಲವಾರು ಕಾರಣಗಳನ್ನಿಟ್ಟುಕೊಂಡು ಯುದ್ಧ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಈಗ ನಾವು ಪ್ರಸಕ್ತವಾಗಿ ನೋಡಬೇಕಾಗುತ್ತೆ ಅಂದ್ರೆ COVID-19 ಅಂತಕ್ಕಂಥ ಯುದ್ಧ ನಮಗೆಲ್ಲರಿಗೂ ಗೊತ್ತಾಗ್ತದೆ.
ಈ ಯುದ್ಧದ ಜೊತೆ ಪ್ರತಿಯೊಬ್ಬರು ಸೆನ್ಸಾಡ್ಬೇಕಾಗ್ತದೆ. ಪ್ರತಿಯೊಬ್ಬರು ಜಾಗರೂಕತೆಯಿಂದ ಸೆನ್ಸಾಡಿ ಆ ಕೋವಿಡ್ ನೈನ್ಟೀನ್ ಗೆಲ್ಲುವುದು ನಮ್ಮೆಲ್ಲರ ಇವತ್ತು ಕರ್ತವ್ಯವಾಗಿದೆ. ಬಹಳಷ್ಟು ಎಚ್ಚರವನ್ನು ತಗೋಬಾರದು. ಇದು ಮನಸ್ಸಿನ ರೋಗದ ಒಂದು ಯುದ್ಧವಾಗಿದೆ. ಹೀಗಾಗಿ ಯುದ್ಧ ಪ್ರತಿಯೊಬ್ಬರಲ್ಲೂ ಇಲ್ಲಿ ಕಡಿಸುತ್ತ ನಮ್ಮ ಮನೆ ಮನೆಗಳಲ್ಲಿ ಯುದ್ಧ ನಡೀತದೆ. ಜಗಳ, ಹೋರಾಟ, ಕದನ ಇತ್ಯಾದಿ ಅಂಶಗಳು ಇಲ್ಲಿ ತೆರಕ್ತವೆ. ಇನ್ನ ಪ್ರವೇಶ, ಪಾಠದ ಪ್ರವೇಶ, ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆಯ ಕೂಡ ಒಂದು. ಸಾಹಿತ್ಯದ ಪ್ರಕಾರಗಳಲ್ಲಿ ನಾವು ಪದ್ಯ, ನಾವು ಗದ್ಯ ಅಂತ ಎರಡು ವಿಭಾಗ ಮಾಡ್ತೀವಿ. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆ, ದೊಡ್ಡ ಕಥೆ, ನೀಳುಗತೆ ಸಾಕಷ್ಟು ನಾವು ವಿಭಾಗ ಮಾಡ್ತೀವಿ. ಹಾಗೆ ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಿಂದ ಸಣ್ಣ ಕಥೆ, ಸಣ್ಣ ಕಥೆ ಇನ್ನಷ್ಟು ದೊಡ್ಡ ಕಥೆಗಳು ಬರ್ತಾವ, ಸಣ್ಣ ಕಥೆಗಳು ಬರ್ತಾವ. ಕತೆ ಮನುಷ್ಯನನ್ನ ಅವಧಾನವನ್ನು ಕೇಂದ್ರೀಕರಿಸ್ತಾವ. ಕತೆ ಎಲ್ಲರಿಗೂ ಕೂಡ ಆಸಕ್ತಿದಾಯಕವಾಗಿರ್ತಕ್ಕಂಥ ವಿಷಯವೇ. ಹೊಸ ಕನ್ನಡದ ಬಹು ಜನಪ್ರಿಯ ಪ್ರಕಾರಗಳಲ್ಲಿ ಒಂದಾದ ಸಣ್ಣ ಕಥೆ ದೇಶೀಯ ಹಾಗೂ ವಿಶ್ವ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕವಾದ ಮಾಧ್ಯಮವಾಗಿದೆ. ಈ ಸಣ್ಣ ಕಥೆಗಳು ಇದು ಹೊಸ ಕನ್ನಡ ಸಾಹಿತ್ಯದ ಪ್ರಕಾರ ಅಂತ. ಹೊಸ ಕನ್ನಡ ಸಾಹಿತ್ಯದ ಪ್ರಕಾರ ಸಣ್ಣ ಕಥೆ. ಸಣ್ಣ ಕಥೆ ಇದು ವಿಶ್ವ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಅಂದ್ರೆ ಹೇಳಲು ಅಂದ್ರೆ ಅಭಿವೃದ್ಧಿಗೆ ಅಭಿವ್ಯಕ್ತಿಗೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಸಣ್ಣ ಕಥೆಯು ಕಲ್ಪಿಸಿಕೊಡ್ತಾವ. ಹೆಚ್ಚಾಗಿ ನಾವು ಕಥೆಗಾರರು ಅಂತ ನೋಡ್ತೇವೆ. ಕಥೆಗಾರರು, ಕಾದಂಬರಿಕಾರರು, ಸಾಕಷ್ಟು ಸಣ್ಣ ಕಥೆ ಬರತಕ್ಕಂಥ ಸಾಹಿತಿಗಳು, ಲೇಖಕರು ನಾವು ಗಮನಿಸ್ತೇವೆ. ಇಲ್ಲಿ ಸಾಕಷ್ಟು ಕಥೆಗಳನ್ನ ಬರತಕ್ಕಂಥ ಸಾಕಷ್ಟು ಲೇಖಕರಿದ್ದಾರೆ. ಕೆಲವೊಂದಿಷ್ಟು ಲೇಖಕರ ನಮ್ಮಲ್ಲಿ ಹೆಸರಿಸ್ತಾರೆ. ಅದರಲ್ಲಿ ಪಿ ಲಂಕೇಶ್ ಅಂತಕ್ಕಂಥ ಒಬ್ಬ ಕಥೆಗಾರರು, ಮಾಸ್ತಿ ವೆಂಕಟೇಶ್ ಅಯ್ಯಂಗ, ಯು ಆರ್ ಅನಂತಮೂರ್ತಿ, ಅನುಪಮ ನಿರಂಜನ್, ವೈದೇಹಿ, ಯಶವಂತ್ ಚಿತ್ತಾಲ್, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ್ ನಿಗುಡೋಣಿ, ಸಾರಾ ಅಬುಬಕ್ಕರ್ ಮೊದಲಾದವರು ಸಣ್ಣ ಕಥಾ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಎಂದು ನಾವು ಹೇಳುತ್ತೇವೆ. ಇವರೆಲ್ಲರೂ ಕೂಡ ಕಥಾ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಎಂದು ಹೇಳುತ್ತೇವೆ. ಈ ಕಥೆಯನ್ನು ಬರೆಯಲಿಕ್ಕೆ ಕಥೆಗಾರರಿಗೆ ಮೂಲವಾಗಿ ಸ್ಫೂರ್ತಿ ಏನು ಅಂತಂದ್ರೆ, ಇಲ್ಲಿ ಸಮಾಜದಲ್ಲಿನ ಏಳು ಬೀಳುಗಳನ್ನ ಜನರ ಬದುಕು ಭವನಗಳನ್ನ, ನೋವು ನಲಿವುಗಳನ್ನ, ಕ್ರೌರ್ಯ ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಮಾಣಿಕೆಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಗೆ ಪೂರಕ ಮಾಧ್ಯಮವಾಗಿದೆ ಎಂದು ಹೇಳಬಹುದು. ಒಂದು ಕಥೆಯನ್ನ ಬರಿಬೇಕಾಗಿತ್ತು, ಆ ಕಥೆಗೆ ಪೂರಕ ಮಾಧ್ಯಮ ಯಾವುದು ಅಂತೇಳಿ. ಇಲ್ಲಿ ಸಮಾಜದ ಏಳು ಬದುಕು ಭವನ, ಬಡವ ಶ್ರೀಮಂತ, ನೋವು ನಲಿವು, ಶಾಂತಿ ಕ್ರೌರ್ಯ ಸಾಕಷ್ಟು ಮೌಲ್ಯಗಳನ್ನ ಇಲ್ಲಿ ಕಥೆಯ ಮೂಲಕ ಹೆಣೆದು ಸಾಕಷ್ಟು ಕಥೆ ತಿಳಿಸ್ತಕ್ಕಂಥ ಒಂದು ಕೆಲಸ ನಮ್ಮ ಕಥೆಗಾರರು ಮಾಡ್ತಾರ. ಇಂಥ ಕಥೆಗಾರರ ಹೆಸರು ಕೊಡುತ್ತಾರೆ ನೋಡಿದ್ದೀವಿ. ಯುದ್ಧ ಇತಿಹಾಸದ ಉದ್ದಕ್ಕೂ ಇರುವಂಥದ್ದೇ ಆಗಿದೆ. ಯುದ್ಧ ಇವತ್ತಷ್ಟೇ ಇದು ಯುದ್ಧ ಘಟಿಸ್ತದಂತ ಇತಿಹಾಸವನ್ನ ಅವಲೋಕನ ಮಾಡಿದಾಗ ಹಿಂದೆ ನಾವು ಪೋರ್ಚುಗೀಸರ ಯುದ್ಧ ನೋಡಿರ್ಬೋದು, ಡಚ್ಚರ ಯುದ್ಧ ನೋಡಿರ್ಬೋದು, ಫ್ರೆಂಚರ ಯುದ್ಧ, ಮರಾಠರ ಯುದ್ಧ, ಕರ್ನಾಟಕದಲ್ಲಿ ಸಾಕಷ್ಟು ಯುದ್ಧಗಳಾಗ್ಯಾವ, ದೇಶದ ಮೇಲೆ ಯುದ್ಧಗಳಾಗ್ಯಾವ, ಹೀಗೆ ರಾಷ್ಟ್ರದ ಮಧ್ಯೆ ಕೂಡ ಯುದ್ಧಗಳಾಗ್ಯಾವ, ಸಾಕಷ್ಟು ಕ್ರಾಂತಿಗಳು ಘಟಿಸ್ಯಾವ. ಯುದ್ಧದಿಂದ ಸಾಕಷ್ಟು ಅಶಾಂತಿ ವಾತಾವರಣ ನಿರ್ಮಾಣ ಆಗ್ತದೆ, ಕ್ರೌರ್ಯ, ರಕ್ತಪಾತ, ಹಿಂಸೆ, ಯುದ್ಧದಿಂದ ಸಾಕಷ್ಟು ಅನಾಹುತಗಳನ್ನು ನಾವೆಲ್ಲ ಗಮನಿಸ್ತೀವಿ, ನಾವೆಲ್ಲ ಕೂಡ ಗಮನಿಸಿದ್ದೇವೆ ಅಂತ ಹೇಳಬಹುದು. ಯುದ್ಧ ಇತಿಹಾಸದ ಉದ್ದಕ್ಕೂ ಇರುವಂತದ್ದೇ ಆಗಿದೆ. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಯುದ್ಧ ಮಾಡುವ ಒಂದು ಉದ್ದೇಶ ಏನಂತಂದ್ರೆ ಸಾಮ್ರಾಜ್ಯ ವಿಸ್ತರಣೆ. ಹಿಂದೆ ರಾಜ ಮಹಾರಾಜರೇ ಮಾಡ್ತಿದ್ರು ಅಂತಂದ್ರೆ ಯುದ್ಧದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ರು. ಯಾಕೆ ಯುದ್ಧ ಮಾಡ್ತಿದ್ರು ಅಂತಂದ್ರೆ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೋಬೇಕು, ಒಂದು ಶಕ್ತಿಯ ಪ್ರದರ್ಶನ, ಒಂದು ಘನತೆಯ ಪ್ರದರ್ಶನವಾಗಿಟ್ಕೊಂಡು ಯುದ್ಧ ಮಾಡ್ತಿದ್ರು ಅಂತ ಹೇಳಿ ನಾವು ಇತಿಹಾಸ ನೋಡ್ತೇವೆ. ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು ಕುಟುಂಬದಲ್ಲಿ ಸಾಕಷ್ಟು ಕಲಹಗಳಿಂದ ಇದಾಗ್ತಾವ, ಜಗಳ ಆಗ್ತಾವ. ಹೀಗೆ ಸಾಮ್ರಾಜ್ಯದ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಕಲಹಗಳು, ದ್ವೇಷ ಸಾಧನೆ, ಮನಸ್ತಾಪಗಳು ಯುದ್ಧಗಳಾಗ್ತಾವ. ಹೀಗಾಗಿ ಸಾಕಷ್ಟು ಯುದ್ಧಗಳು ನಡೆಸೋದು ಕೇವಲ ದೇಶಗಳ ಮಧ್ಯೆ ಅಷ್ಟಲ್ಲ, ಕೌಟುಂಬಿಕ ಯುದ್ಧಗಳು ಕೂಡ ಆಗ್ತಾವ. ಮತ್ತು ಲೋಭ, ಶಕ್ತಿಯ ಪ್ರದರ್ಶನ ಇವೆಲ್ಲ ಸಾಕಷ್ಟು
ಇದಕ್ಕೆ ಬಹಳಷ್ಟು ಮೂಲ ಅಂಶಗಳಂತ ಹೇಳಬಹುದು. ಈ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟ ಉಂಟಾಗುತ್ತವೆ. ಯುದ್ಧ ಕೇವಲ ಮತ್ತು ಗಡಿ ಪ್ರದೇಶದಲ್ಲಿ ಆಗ್ತಕ್ಕಂಥ ಯುದ್ಧ ಅಷ್ಟೇ ಉದಾಹರಣೆಗೆ ತೆಗೆದುಕೊಳ್ಳಬಾರದು. ಯುದ್ಧ ರಾಜ್ಯ ರಾಜ್ಯ ಅಂತಾರಾಜ್ಯಗಳ ಮತ್ತೆ ಗಡಿ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಸಾಕಷ್ಟು ಯುದ್ಧಗಳು ತಮ್ಮ ಒಪ್ಪಾನೆ ಹೋಗ್ತೀರಿ. ಪ್ರಸಕ್ತವಾಗಿ ಕೂಡ ಯುದ್ಧಗಳು ನಡೀತಿರ್ತದಂತಕ್ಕ ಸನ್ನಿವೇಶದಲ್ಲಿ ನಡೀತದೆ. ಇದರ ನಡುವೆ ಯುದ್ಧದಲ್ಲಿ ನೊಂದವರು ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಭಿನ್ನತೆ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರ ಯುದ್ಧಕ್ಕೆ ಸಂಕಷ್ಟ ಪರಿಹಾರಕ್ಕೆ ರಕ್ಷಣೆಗೆ ತೊಡಗುವ ಮಾನವೀಯ ಮೌಲ್ಯವಂತ ನಡವಳಿಕೆಗಳು ಪ್ರಸ್ತುತ ಕಥೆ ಮನೋಜ್ಞವಾಗಿ ಮೂಡಿಬಂದಿವೆ. ಯುದ್ಧ ಅಂತಕ್ಕಂಥ ವಿಚಾರ ಬಂದಾಗ ಯುದ್ಧದಲ್ಲಿ ಪ್ರೀತಿ ವಾಸ್ತವ್ಯ ಮಾನವೀಯ ಗುಣಗಳು ಇರುವುದಿಲ್ಲ. ಇಲ್ಲಿ ವೈರಿ ಮಿತ್ರ ಎಂಬುದನ್ನು ಗಮನಿಸದೆ ಎಲ್ಲರೂ ಕೂಡ ಯುದ್ಧಕ್ಕೆ ಬಂದಾಗ ಎಲ್ಲರೂ ಗೆಲ್ಲಬೇಕು, ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಬೇಕು, ಸಾಮ್ರಾಜ್ಯ ವಿಸ್ತರಿಸಬೇಕು, ಶಕ್ತಿ ಘನತೆಯ ಒಂದು ಉದ್ದೇಶವಾಗಿಕೊಂಡು ಯುದ್ಧ ಮಾಡ್ತಕ್ಕಂಥ ಒಂದು ನೋಡ್ತೀವಿ ಸ್ಥಿತಿಯನ್ನು. ಹೀಗಾಗಿ ಇಲ್ಲಿ ಮಾನವೀಯ ಅಂಶಗಳಿಗೆ ಮಾನವೀಯ ಮೌಲ್ಯಗಳಿಗೆ ಇಲ್ಲಿ ಅಷ್ಟು ಜಾಗವಿಲ್ಲ ಅಂತಕ್ಕಂಥದ್ದು ವಿಚಾರ. ಆದರೆ ಈ ಪಾಠದಲ್ಲಿ ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ವಿಚಾರವನ್ನು ಸಾರಾಂಶವನ್ನು ತಿಳಿಸುತ್ತಾರೆ ಅಂತಕ್ಕಂಥ ವಿಚಾರ. ಇಷ್ಟು ಪಾಠದ ಪ್ರವೇಶ. ಈಗ ಮಾದರಿ ವಾಚನ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡ್ಗಳಲ್ಲಿ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಹಿಡಿಯುವನವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ ವಿಮಾನದ ಪೈಲಟ್ ನೋಡಿದನು. ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ, ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತ ರಾಹಿ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರವಾಗಿ ಶತ್ರುಗಳಿಗೆ ಸ್ಫೋಟಿಸಿ ನೂರಾರು ಹೋರುಗಳಾಗಿ ಚದುರು ಬಿದ್ದಿತು. ನೀರಿನಾಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆ ಗೊತ್ತಾಗುತ್ತಿರಲಿಲ್ಲ. ಸೈನಿಕರ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಪೂರೈಸುವ ಮುಂಚೊಂದು ಮಿಂಚೆ ಸಮೀಪದಲ್ಲಿ ತೀರವಿರುವುದನ್ನು ಪರಿಚಯಿಸಿತು. ಕಿವಿ ಗಡಚಿಕ್ಕುವ ಕುಡುಗೊಂದು ಹಿಂಬಾಲಿಸಿತು. ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲ್ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತರುತ್ತಾ ದಡ ಸೇರಿ ದೀರ್ಘವಾದ ಮುಟ್ಟಿಸಲು ಬಿಟ್ಟನು. ದಡ ಸೇರಿಯಾಯಿತು. ಆದರೆ ಈ ನೆಲೆ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದುಕೊಳ್ಳುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ ಎಂದು ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಆತನು ಅಲ್ಲೇ ಕುಸಿದು ಕುಳಿತನು. ಈವರೆಗೆ ಈಜಿದ್ದೇ ಅದ್ಭುತ ಬೆಳೆಸಿತ್ತು. ಮುಂದೇನು? ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದಂದು ಒಂಟಿಯಾದ ಮಳೆ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಮುರಿದು ಹೋದ ನಿಮ್ಮ ಕಾಲಿನ ಆರೈಕೆ ಮಾಡಿ ಆರೈಕೆ ಆಗಬೇಕು. ಆತನು ಕತ್ತಲಲ್ಲಿ ತೆರಳತೊಡಗಿದನು. ಒಂದಷ್ಟು ದೂರ ಚಲಿಸಿದನೋ ಇಲ್ಲೋ ಮಹಿಳೆಯೊಬ್ಬಳ ಆತನಾದ. ಆ ಮಹಿಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತ್ತು. ಆತನು ಬೆಚ್ಚಿದನು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಗುತ್ತಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ? ತಾನೀಗ ಆ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವರೆಗೆ ಹಾಯುತ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಇಂತಹ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ಕ್ರೌರ್ಯ ನಡೆಯುತ್ತಿದೆ ಎಂಬತಕ್ಕಂಥ ವಿಚಾರ ಈ ಪಾಠದಿಂದ ಬರ್ತಕ್ಕಂಥ ವಿಚಾರ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡ್ನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲಲ್ಲಿ ಏನು ಕಾಣಿಸ್ತಾ ಇಲ್ಲವಲ್ಲ ಎಂದು ವಿಮಾನದ ಪೈಲಟ್ ಹೇಳಿದರು. ಯುದ್ಧ ಜರುಗಿತ್ತು.
ಆವಾಗ ಮಧ್ಯರಾತ್ರಿ. ಮಧ್ಯರಾತ್ರಿಯಲ್ಲಿ ಅಂಧಕಾರ, ಅಂಧಕಾರದ ಸಮಯ, ಅಂಧಕಾರದ ಸಮಯ, ಬ್ಲಾಕ್ ಔಟ್ ನಿಯಮ ಬೇರೆ. ಬ್ಲಾಕ್ ಔಟ್ ನಿಯಮ ಹಾಗಾದ್ರೆ ಬ್ಲಾಕ್ ಔಟ್ ನಿಯಮ ಅಂದ್ರೆ ಏನು? ಬ್ಲಾಕ್ ಔಟ್ ನಿಯಮ ಅಂತಂದ್ರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ, ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕೆ ನಾವು ಬ್ಲಾಕ್ಔಟ್ ನಿಯಮ ಎಂದು ಕರೆಯುತ್ತೇವೆ. ಹೀಗಾಗಿ ಬ್ಲಾಕ್ಔಟ್ ನಿಯಮ ಬೇರೆ. ಮಧ್ಯರಾತ್ರಿ ಧಾರಾಕಾರವಾಗಿ ಸುರಿಯತಕ್ಕಂಥ ಮಳೆ, ವಿಮಾನದ ಪೈಲಟ್ ಹೇಳ್ತಾನೆ ರಾಹಿಲ್ಗೆ, ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡ್ನೊಡನೆ ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ. ವಿಮಾನ ಎಲ್ಲಿ ಇಳಿಬೇಕು, ಭೂ ಪ್ರದೇಶ ಯಾವುದು, ಇಲ್ಲಿ ಸಮುದ್ರ ಯಾವುದು, ಯಾವ ಪ್ರದೇಶ ಸ್ಪಷ್ಟವಾಗಿ ಅಲ್ಲಿ ಗೋಚರಿಸ್ತಾ ಇಲ್ಲ. ಅದಕ್ಕೆ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡ್ನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಆ ವಿಮಾನವನ್ನ ಭೂ ಪ್ರದೇಶದಲ್ಲಿ ಇಳಿಸ್ಬೇಕಂತಂದ್ರೆ ಅಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಗೋಚರ ಆಗ್ತಾ ಇಲ್ಲ. ಯಾರಿಗೆ? ವಿಮಾನದ ಪೈಲಟ್ನಿಗೆ. ಆ ವಿಮಾನದ ಪೈಲಟ್ ಆ ಡಾಕ್ಟರ್ ರಾಯ್ಲನಿಗೆ ಹೇಳತಕ್ಕಂಥ ವಿಚಾರ ಇಲ್ಲಿ ನಡೀತದೆ. ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತ ಎಲ್ಲಾದರೂ ಹೇಗಾದ್ರೆ ಇಲ್ಲಿ ಏನಾಗುತ್ತೆ, ಕತ್ತಲೆಯಲ್ಲಿ ಏನ್ ಕಾಣಿಸ್ತದೆ, ಕತ್ತಲೆ ಬೇರೆ, ರಭಸವಾಗಿ ಸುರಿತಕ್ಕಂತ ಮಳೆ, ಮಳೆಯಲ್ಲಿ ಸ್ಪಷ್ಟವಾಗಿರುವ ಚಿತ್ರಣ ಗೋಚರಿಸ್ತಾ ಇಲ್ಲ. ಆ ವಿಮಾನದ ಪೈಲಟ್ ರಾಯಲ್ ಇಂಡಿಯಾತನ ಎಲ್ಲಿ ಇಳಿಯೋಣೆಂದರೆ ಸ್ಪಷ್ಟವಾಗಿರುವ ಚಿತ್ರಣ ಕಾಣ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ಡಾಕ್ಟರ್ ರಾಹಿಲ್ಗೆ ತಿಳಿಸ್ತಾನೆ. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಇದು ಪರಕೀಯರ ಪ್ರದೇಶವೇ ಅಥವಾ ಇದು ನಮ್ಮ ದೇಶದ ಪ್ರದೇಶವೇ ಎಂದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಅಲ್ಲಿ ಅಂಧಕಾರ, ಕತ್ತಲೆ, ಧಾರಾಕಾರವಾಗಿ ಸುರಿತಕ್ಕಂಥ ಮಳೆ, ಸ್ಪಷ್ಟವಾಗಿ ಚಿತ್ರಣ ಗೋಚರಿಸಿರ್ತಕ್ಕಂಥ ಸನ್ನಿವೇಶ, ಪ್ರತಿಯೊಂದು ವಿಚಾರವನ್ನ ತಿಳಿದುಕೊಂಡು ಆ ವಿಮಾನದ ಪೈಲಟ್ ಇಲ್ಲಿ ಡಾಕ್ಟರ್ ರಾಹಿಲ್ನಿಗೆ, ವೈದ್ಯರಾಗಿ ಹೇಳ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ವ್ಯಕ್ತವಾಗ್ತದೆ. ಹೇಗಾದರೂ ನೆಲ ಮುಟ್ಟಿದ ಸಾಕಾಗಿತ್ತು ಎನ್ನುವ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದಂತಹ ಶಸ್ತ್ರಚಿಕಿತ್ಸೆ ಸಾಮಾನುಗಳ ಪಟ್ಟಿಯನ್ನು ಇನ್ನಷ್ಟು ಭದ್ರವಾಗಿ ಹೇಳಿಕೊಂಡರು. ಯಾಕಂದ್ರೆ ರಾಹಿಲ್ ಇಲ್ಲಿ ಸುಶ್ರೂಷೆ ಮಾಡ್ತಕ್ಕಂಥ ಒಬ್ಬ ವೈದ್ಯ, ಹೀಗಾಗಿ ಅವನಲ್ಲಿ ಒಂದು ಶಸ್ತ್ರಚಿಕಿತ್ಸಾ ಪೆಟ್ಟಿಗೆ ಇದ್ದಿತ್ತು. ಆ ಶಸ್ತ್ರಚಿಕಿತ್ಸಾ ಪೆಟ್ಟಿಗೆಯನ್ನ ತಾನು ಗಟ್ಟಿಯಾಗಿ ಬದಪಡಿಸಿಕೊಂಡ. ಯಾಕಂತಂದ್ರೆ ಅವನಿಗೆ ಕೂಡ ಭಯ ಆಗ್ತಿಲ್ಲ, ಎಲ್ಲಿ ಏನಾಗಬಹುದೋ ಅಂತಕ್ಕಂಥ ವಿಚಾರ. ಹೀಗಾಗಿ ವಿಮಾನದ ಪ್ರಯಾಣ ಇರತಕ್ಕಂಥ ಮಾತನ್ನ ಕೇಳಿಸಿಕೊಂಡಾಗ ಆ ತುರ್ತು ಪೆಟ್ಟಿಗೆ ಚಿಕಿತ್ಸಾ ಪೆಟ್ಟಿಗೆಯನ್ನ ಬಹಳಷ್ಟು ಗಟ್ಟಿಯಾಗಿ ಭದ್ರವಾಗಿ ಇಟ್ಟುಕೊಂಡ ಅಂತಕ್ಕಂಥ ವಿಚಾರ. ಅಷ್ಟರಲ್ಲಿ ವಿಮಾನ ಭಯಂಕರವಾಗಿ ಭಯಂಕರವಾದಂಥ ಶಬ್ದವನ್ನು ಸ್ಫೋಟಿಸಿ ವಿಮಾನ ಏನಾಯ್ತು, ರಾತ್ರಿಯ ಸಮಯದಲ್ಲಿ ಸರಿಯಾದಂಥ ಸ್ಪಷ್ಟ ಘೋಷಣೆ ಆಗ್ತಾ ಇಲ್ಲ, ಎಲ್ಲಿ ಇಳಿಬೇಕು ಎಲ್ಲಿಲ್ಲ ಅಂತಕ್ಕಂಥ ಒಂದು ಗೊಂದಲ ಪರ್ಯಟನೆಯಾಯಿತು. ಎಲ್ಲ ವಿಚಾರ ಕೇಳಿದಾಗ ಡಾಕ್ಟರ್ ಇಲ್ಲಿ ಏನು ಮಾಡ್ತಾನೆ, ತನ್ನ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಭದ್ರಪಡಿಸಿಕೊಂಡು ಇರ್ತಕ್ಕಂಥ ಸಂದರ್ಭದಲ್ಲಿ ವಿಮಾನ ಭಯಂಕರವಾಗಿ ಸ್ಫೋಟಗೊಂಡು ಚಿತ್ರ ಚಿತ್ರವಾಗಿ ನೂರಾರು ಮೂಲಗಳಾಗಿ ಸಮುದ್ರದ ಮೇಲೆ ನಿಂತು ಅಂತಕ್ಕಂಥ ವಿಚಾರ. ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದರು. ವಿಮಾನ ಸ್ಫೋಟಗೊಂಡಾಗ ಚಿತ್ರ ಚಿತ್ರವಾಗಿ ನೂರಾರು ಮೂಲಗಳಾಗಿದ್ದಾಗ ವೈದ್ಯ ರಾಹಿಲ್, ವಿಮಾನದ ಪೈಲಟ್ ಇಬ್ಬರು ಕೂಡ ಸಮುದ್ರದಲ್ಲಿ ಬಿದ್ದರು. ಸಮುದ್ರದಲ್ಲಿ ಬಿದ್ದಾಗ ಹೇಗಾದರೂ ಮಾಡಿ ತಮ್ಮ ಜೀವನ ಉಳಿಸಿಕೊಳ್ಬೇಕು ಅಂತಕೊಂಡು ಸಾಕಷ್ಟು ಹರಸಾಹಸರು ಪಡ್ತಕ್ಕಂಥ ಒಂದು ವಿಚಾರ ಈ ಪಾಠದಲ್ಲಿ ವ್ಯಕ್ತವಾಗ್ತದೆ. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈ ತೊಡಗಿದನು. ಒಂದು ಕಾಲಿನ ಸ್ವಾಧೀನತೆ ಕಳೆದುಕೊಂಡು ಸಮುದ್ರದಲ್ಲಿ ಬಿದ್ದಾಗ ಆ ವೈದ್ಯರ ಹೆಸರಿಗೆ ಹೇಗಾದರೂ ಮಾಡಿ ಸಮುದ್ರದ ಒಂದು ದಡವನ್ನು ತಲುಪಬೇಕು, ತಾನು ರಕ್ಷಣೆ ಪಡಿಬೇಕು, ತನ್ನ ಕಾಲಿನ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡ್ರಾಗಿಲ್ಲ ಸಾಕಷ್ಟು
ಇಲ್ಲಿ ಹರಸಾಸ ಪಡ್ತಕ್ಕಂತ ಒಂದು ಸನ್ನಿವೇಶ ಈ ಪಾಠದಲ್ಲಿ ನಾವು ನೋಡಬಹುದು. ರಾಹೀಲ್ ಕಷ್ಟಪಟ್ಟು ಮೇಲೆ ಬಂದರು, ಒಂದು ಕಾಲನ್ನು ಅಲುಗಿಸಲಾಗದರು ಹೇಗೋ ಎದುರಿನ ಸಾವು ಕೊಡುತ್ತಿನ ಮಧ್ಯೆ ಹೋರಾಟ ಮಾಡ್ತಾರೆ. ರಾಹಿಲ್ ಹೇಗೋ ಈಸಿ ಸಮುದ್ರವನ್ನು ತಲುಪಬೇಕು ಅಂತಕ್ಕಂಥ ವಿಚಾರ ಮನದಲ್ಲಿ ವಿಚಾರ ಮಾಡಿಕೊಂಡು ಕತ್ತಲ ಸಮಯ ಮಿಂಚು ಉಡುಗು ಧಾರಾಕಾರ ಹೊಚ್ಚಿರ್ತಕ್ಕಂಥ ಮಳೆಯಲ್ಲೇ ಹರಸಾಸ ಪಡ್ತಕ್ಕಂಥ ಒಂದು ವಿಚಾರ ಡಾಕ್ಟರ್ ರಾಹಿಲ್ ತುಂಬ ಇರಬೇಕು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆ ಗೊತ್ತಾಗ್ತಿರಲಿಲ್ಲ. ಯಾಕಂದ್ರೆ ಗಾಢವಾಗಿರ್ತಕ್ಕಂಥ ಅಂಧಕಾರದ ಕತ್ತಲ ಸಮಯ ಧಾರಾಕಾರವಾಗಿರ್ತಕ್ಕಂಥ ಮಳೆ ವಿಮಾನ ನುಚ್ಚೂರಾಗಿ ಹೋಳು ಹೋಳಾಗಿರ್ತಕ್ಕಂಥ ಸನ್ನಿವೇಶ ತನ್ನ ಕಾಲು ಸ್ವಾಧೀನವನ್ನು ಕಳೆದುಕೊಂಡ ಹೇಗಾದರೂ ಮಾಡಿ ಒಂದು ದಡವನ್ನು ತಲುಪಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಇಲ್ಲಿ ವಿಚಾರ ಮಾಡ್ತಾನೆ. ಭಯ ಆತಂಕದ ನಡುವೆ ಅವ ತಾನು ಈಜಿ ಈಜಿ ಒಂದು ದಡಕ್ಕೆ ಸೇರಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ಮಾಡ್ತಕ್ಕಂಥ ವಿಚಾರ. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆ ಗೊತ್ತಾಗುತ್ತಿರಲಿಲ್ಲ. ತಾನು ಈಜ್ತಾ ಇದ್ದಾನೆ ಸಮುದ್ರದಲ್ಲಿ. ಆ ಸಮುದ್ರದಲ್ಲಿ ಈಜಿದಾಗ ದಡ ಯಾವುದು ಅಂತ ಇಲ್ಲಿ ದಡ ದಡ ಅಂತಂದ್ರೆ ತೀರ ಪ್ರದೇಶ, ತೀರ ಅಥವಾ ದಂಡೆ ಅಂತ ನಾವು ಕರಿತೀವಿ. ದಡದ ಕಡೆಗೆ ಸಾಗುತ್ತಿದ್ದೇನೆ ಅಥವಾ ಸಮುದ್ರದ ಮಧ್ಯಭಾಗದಲ್ಲಿ ಸಾಗುತ್ತಿದ್ದೇನೆ ಅಂತಕ್ಕಂಥ ವಿಚಾರ ಬಂದ್ರೆ ಯಾಕೆಂತಂದ್ರೆ ಕತ್ತಲ ಸಮಯ ಲಾಭ ನಿಯಮ ಬೇರೆ ಯಾವ ಕಡೆಗೆ ಸಾಗ್ತಾನ ಅನ್ನೋದು ಅವನಿಗೆ ಗೊತ್ತಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗ್ತದೆ. ಬಹಳ ಹೊತ್ತು ಈಜಿ ಕೈ ಸೋದು ಇನ್ನೇನು ಮುಳುಗುವುದೇ ಎಂದು ಅನಾಸೆಯಿಂದ ಎಷ್ಟೊತ್ತು ಈಸಬೇಕು ಪಾಪ ಮನುಷ್ಯ ಈಸ್ತಾನ 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 ಕೈ ಸೋತು ಕೈ ಸೋತದ ಇನ್ನು ಕೈಯಲ್ಲಿ ಶಕ್ತಿನೇ ಇಲ್ಲ ಈಸಲಿಕ್ಕೆ ಪಾಪ ಇನ್ನೇನೋ ಸಾವು ಬದುಕಿನ ಮತ್ತೆ ಹೋರಾಟ ಇನ್ನು ಕೊನೆ ಆಯಿತು ನನ್ನ ಸಿಂಹನ ಅಂತ ಹೇಳ್ಕೊಂಡು ಇನ್ನು ಹತಾಸೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಪೂರೈಸುವ ಮಿಂಚು ಒಂದು ಮಿಂಚು ಡಾಕ್ಟರ್ ರಾಹಿಲ್ನ ಅವಸ್ಥೆ ಏನಾಗಿದೆ ಇವತ್ತು? ಈಜಿ 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 ದಡ ಸೇರಬೇಕಂತಕ್ಕಂಥ ವಿಚಾರಕ್ಕೆ ಬಂದಾಗ ಅಲ್ಲಿ ತನ್ನ ಕೈಲಿ ಶಕ್ತಿಯನ್ನು ಕಳ್ಕೊಂಡ ಕಾಲ ಸಾಧನೆ ಕಳ್ಕೊಂಡ ಸಾವು ಬದುಕಿನ ಮಧ್ಯೆ ಹೊರಡ್ತಕ್ಕಂಥ ಸನ್ನಿವೇಶ ನಡೀತು. ಆದ್ರೆ ಹತಾಶೆಯಿಂದ ಏನೇನೋ ಕೈ ಸೂತು ಅಂತ ನಿರಾಶೆಯಿಂದ ಈಜುದನ್ನು ನಿಲ್ಲಿಸಿಬಿಟ್ಟ ಅಷ್ಟರಲ್ಲಿ ಗುಡುಗಿನ ಗುಡುಗು ಮಿಂಚು ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಮಿಂಚು ಮಿಂಚಿದಾಗ ಕಣ್ಣು ಪೂರೈಸುವ ಮಿಂಚು ಅಂತ ಅಂದ್ರೆ ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಬೆಳಕು ಬಿದ್ದುಬಿಡ್ತು ಸಮುದ್ರದ ಒಂದು ದಂಡೆ. ಆ ಮಿಂಚಿನ ಮಿಂಚೊಂದು ಮಿಂಚಿಯ ಸಮೀಪದಲ್ಲಿ ತೀರಿರುವುದನ್ನ ಪರಿಚಯಿಸಿದರು. ಆ ಮಿಂಚಿನ ಬೆಳಕಿನಲ್ಲಿ ಸಮುದ್ರದ ದಡ ದಂಡೆ ಈ ಕಡಿಮೆ ಇದೆ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಗೋಚರಿಸ್ತು. ಅವಾಗ ಇನ್ನ ಸಾಯಬೇಕಂತ ಅನಿಸಲಿಲ್ಲ, ಇನ್ನ ಹೇಗಾದ್ರೂ ಮಾಡಿ ದಡ ಸೇರಬೇಕಪ್ಪ ಇದರ ದಡ ಅಂತ ಹೇಳಿ ಅನ್ಕೊಂಡ ಯಾರು ಡಾಕ್ಟರ್ ವೈದ್ಯ ಆಗಿರ್ತಕ್ಕಂಥ ರಾಹಿಲ್. ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಪೂರೈಸುವ ಮಿಂಚೊಂದು ಮಿಂಚು ಸಮೀಪದಲ್ಲಿ ತೀರೆ ಬರುವುದನ್ನು ಪರಿಚಯಿಸಿತು. ಕಿವಿ ಗಡಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು. ಆ ಮಿಂಚಿನ ಬೆಳಕಿನಲ್ಲಿ ಹೇಗಾದರೂ ಮಾಡಿ ತಾನು ದಡ ತಲುಪಬೇಕು, ತನ್ನ ಜೀವನ ಆರೈಕೆ ಮಾಡ್ಕೋಬೇಕು, ಕಾಲಿನ ಆರೈಕೆ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ತಾನು ಏನಾದರೂ ಮಾಡಿ ದಡವನ್ನು ತಲುಪಬೇಕು, ದಡ ಈ ಕಡೆ ಇದೆ ಅಂತ ಹೇಳ್ಕೊಂಡು ಸ್ಪಷ್ಟವಾಗಿ ಗೋಚರವಾಯಿತು. ಇದರಿಂದ ಆ ಮಿಂಚಿನ ಪ್ರಕಾಶಮಾನವಾದ ಬೆಳಕಿನಿಂದ ತೀರ ಕಣ್ಣಿಗೆ ಇಟ್ಟಿದ್ದೊಡನೆ ರಾಹಿಲ್ ದೇಹದಲ್ಲಿ ಹೊಸ ರಕ್ತ ಸಂಚಾರವಂತಾಗಿ ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಲುಪುತ್ತಾಗ ಸೇರಿ ದೀರ್ಘವಾದ ನೀಟಿಸಿಬಿಟ್ಟ. ಮಧ್ಯರಾತ್ರಿಯ ಮೇಲೆ ಧಾರಾಕಾರ ಸುಡ್ತಕ್ಕಂಥ ಮಳೆ, ಸಮುದ್ರ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ಆಳದ ಕಡೆಗೆ ಹೋಗುತ್ತಿದ್ದೇನೆ ಸಮುದ್ರದ ಆಳ ಕಡೆಗೆ ಹೋಗುತ್ತಿದ್ದೇನೆ ಅಂತಕ್ಕಂಥ ಗೊಂದಲವಾಗಿತ್ತು. ಈಸಿ 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 ಇನ್ನೇನೋ ಕೈ ಸೋತು ಅಂತ ಹೇಳ್ಕೊಂಡು ಹತಾಸೆಯಿಂದ ಇರ್ತಕ್ಕಂಥ ಸಮಯದಲ್ಲಿ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಮಿಂಚು ಮಿಂಚಿದಾಗ ಅಲ್ಲಿ ಆ ಮಿಂಚಿನ ಬೆಳಕಿನಲ್ಲಿ ದಡ ಇರುವಂತಾನ ಅವನಿಗೆ ಒಂದು ಚೈತನ್ಯ ಬಂದಂತಾಯಿತು. ಅದಕ್ಕೆ ಹೊಸ ರಕ್ತ ಸಂಚಾರವಾದಂತಾಯಿತು ಅಂತ ತಿಳ್ಕೊಂಡು ಕಣ್ಣಿಗೆ ಬಿದ್ದೊಡನೆ ರಾಹಿಲ್ ಮನದಲ್ಲಿ ದೇಹದಲ್ಲಿ ಹೊಸ ರಕ್ತ ಸಂಚಾರವಂತಾಯಿತು. ಹೊಸ ರಕ್ತ ಸಂಚಾರ ಅಂದ್ರೆ ಹೊಸ ಒಂದು ಜೀವ ಪಡ್ಕೊಂಡಂಗಾಯ್ತು. ಹೌದಪ್ಪ ಇಲ್ಲೇ ದಡ ಇದೆ ಅಂತ ತಿಳ್ಕೊಂಡು ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ನೋಡಿ ಅವನಿಗೆ ರಾಹಿಲ್ನಿಗೆ ಬಹಳಷ್ಟು ಮರುಜನ್ಮ ಬಂದ ದಡ ಇಲ್ಲೇ ಇದೆ, ಇನ್ನ ಹೇಗಾದರೂ ಮಾಡಿ ನಾನು ಬದುಕಬೇಕು, ಹೇಗಾದರೂ ಮಾಡಿ ನಾನು ಉಳಿಬೇಕು ಅಂತ ಹೇಳ್ಕೊಂಡು ಆ
ಕುಂದು ಹೋಗಿರ್ತಕ್ಕಂಥ ಶಕ್ತಿ ಮತ್ತೆ ಪುನರ್ಜನ್ಮ ಬಂದಾಗ ಹೆಚ್ಚು ಬಲ ಬಂದು ನಾನು ಮತ್ತೆ ಈಜಿ 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 ಹೇಗೋ ಮಾಡಿ ಈಜಿ ತರಕ್ಕೆ ಅಪ್ಪಳಿಸ್ತದೆ. ಹಿಂದಕ್ಕೆ ತರಳುತ್ತಾ ದಡ ಸೇರಿ ದೀರ್ಘವಾದ ಕಿಸ್ಸು ಹೇಗಾದರೂ ಮಾಡಿದಲ್ಲ ದಡ ತಲುಪಿದ. ಅವಾಗ ಅವ ನಿಶ್ಚಿಂತೆಯಿಂದ ನಿಟ್ಟಿಸಲು ಬಿಟ್ಟ ಅಂತ ಅವನಿಗೆ ಒಂದು ಭಯ ಆಯಿತು. ಸಮುದ್ರದಲ್ಲಿ ಯಾವ ಕಡೆ ಹೋಗಬೇಕು ಅನ್ನೋದು ಒಂದು ಭಯ, ಯಾಕಂದ್ರೆ ಕತ್ತಲ ಬ್ಲಾಕ್ಔಟ್ ನಿಯಮ ಬೇರೆ. ಕೊನೆಗೆ ದಡ ನೋಡಿದಾಗ ಅವನಿಗೆ ಮರುಜೀವ ಬಂದಂತೆ ಆಯಿತು. ಆ ದಡಕ್ಕೆ ಹೋಗಿ ಅಪ್ಪಳಿಸಿದಾಗ ಕೊನೆಗೆ ನಿಟ್ಟಿಸಲು ಬಿಟ್ಟ ಅಂತಕ್ಕಂಥ ವಚನ. ನಿಟ್ಟಿಸಲು ಬಿಟ್ಟನು ದಡ ಸೇರಿ ಆಯಿತು, ದಡ ಮುಟ್ಟಿದ, ದಂಡೆಯನ್ನು ಮುಟ್ಟಿದ. ಅವಾಗ ಅವನಿಗೆ ನಿಟ್ಟಿಸಲು ಬಿಟ್ಟಂಗಾಯಿತು. ಯಾಕಂತಂದ್ರೆ ಆ ಸಮುದ್ರದಲ್ಲಿ ಈಜದವರಿಗೆ ಗೊತ್ತು, ಸಮುದ್ರದಲ್ಲಿ ಈಜೋನಿಗೆ ಗೊತ್ತು ಅಲ್ಲಿ ಬದುಕು ಹೇಗಿರ್ತಕ್ಕಂಥದ್ದು. ಅದಕ್ಕೆ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ ಈಜಬೇಕು ಈಜಿ ಜಯಿಸಬೇಕು ಅಂತ ಹೇಳ್ಕೊಂಡು ಅವಾಗ ಆ ಕಳೆದುಕೊಂಡಿರ್ತಕ್ಕಂಥ ಶಕ್ತಿಯನ್ನು ಮರುಜನ್ಮ ಪಡೆದುಕೊಂಡಿರ್ತಕ್ಕಂಥ ಭಾಸ ಆಯಿತು. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು, ದಡ ಸೇರಿ ಆಯಿತು, ನಿಟ್ಟಿಸು ಬಿಟ್ಟಿ ಆಯಿತು. ಹೀಗಾಗಿ ಆತ ನಿಟ್ಟಿಸಲು ಬಿಟ್ಟನು, ದಡ ಸೇರಿ ಆಯಿತು. ಆದರೆ ಸೇರಿದ ನಂತರ ಇದು ನಮ್ಮ ನೆಲನೋ ಅಥವಾ ಪರಕೀಯರ ನೆಲನೋ ಅಂತಕ್ಕಂಥ ಮತ್ತೊಂದು ಸಮಸ್ಯೆ. ಯಾಕಂದ್ರೆ ಇದು ಪರಕೀಯರಾದರೆ ಬಡ ಸಾಯಿಸ್ತಾರೆ, ನಮ್ಮ ದೇಶ ಆಗಿದ್ರೆ ರಕ್ಷಣೆ ಕೊಡ್ತಾರೆ. ಹಾಗಾದ್ರೆ ನಾ ಯಾವ ದಂಡೆಗೆ ಬಂದು ತಲುಪಿದೆ, ದಂಡೆಯನ್ನು ತಲುಪಿದ, ನಿಟ್ಟಿಸಲು ಬಿಟ್ಟ, ನಾನು ಬದುಕಿದೆ ಅಂತ ಅಂದ್ಕೊಂಡ. ಆದರೆ ಮತ್ತೊಂದು ಪ್ರಶ್ನೆ ಕಾರಣ ಆಗುತ್ತೆ, ಇದು ಪರಕೀಯರ ಪ್ರದೇಶವೇ ಅಥವಾ ವೈರಿಗಳ ಪ್ರದೇಶವೇ? ವೈರಿಗಳಾಗಿದ್ರೆ ಜೀವನ ಉಳಿಸೋದಿಲ್ಲ ಅಂತ ಮತ್ತೊಂದು ವಿಚಾರ ಡಾಕ್ಟರ್ ರಾಯರಲ್ಲಿ ಬಂತು. ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದುಕೊಳ್ಳುವವರಿಗೆ ಅಥವಾ ತನ್ನನ್ನು ರಕ್ಷಣೆ ಬದುಕಿಸಿ ರಕ್ಷಣೆ ನೀಡುವವರಿಗೆ? ಏನ ಈ ನೆಲ ಇದು ನನ್ನನ್ನು ಕೊಲ್ಲುವವರಿಗೆ ಸೇರಿದ್ದೋ ಅಥವಾ ನನ್ನ ರಕ್ಷಣೆ ಕೊಡೋಕೆ ಸೇರಿದ್ದೋ ಅಂತಕ್ಕಂಥ ಪ್ರಶ್ನೆ ಡಾಕ್ಟರ್ ರಾಯರಲ್ಲಿ ಕಾಡ್ತಾ ಇದೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಬೇಕು, ಸಾಕಷ್ಟು ಪ್ರಯತ್ನಿಸ್ತಾನೆ ಎದ್ದು ನಿಲ್ಲಬೇಕು ಎದ್ದು ನಿಲ್ಲಬೇಕು ಅಂತ ಹೇಳ್ಕೊಂಡು ಕಾಲ ಮಾನಸ್ಫೋಟಗೊಂಡ ಕಾಲಿನಲ್ಲಿ ಸ್ವಾಮಿ ನಡ್ಕೊಂಡಿದ್ದ ಒಂದು ಕಾಲ ರಕ್ತಸ್ತರವಾಗ್ತಾ ಇತ್ತು. ಹೇಗೋ ಏನೋ ಮಾಡಿ ಪ್ರಯಾಸ ಪಟ್ಟು ದಡಕ್ಕೆ ತಲುಪಿದ. ದಡಕ್ಕೆ ತಲುಪಿದಾಗ ಇದು ವೈರಿಗಳ ಪ್ರದೇಶವೇ ನಮ್ಮ ಪ್ರದೇಶವೇ ಅಂತಕ್ಕಂಥ ಒಂದು ಗೊಂದಲ ಪ್ರಶ್ನೆಯನ್ನು ಕಾಡ್ತಾ ಇತ್ತು. ಹೀಗಾಗಿ ಎದ್ದು ನಿಲ್ಲಬೇಕಂತ ಬಹಳಷ್ಟು ಪ್ರಯತ್ನ ಪಟ್ಟ, ಆದರೂ ಕೂಡ ಬಹಳಷ್ಟು ಭಯಂಕರವಾಗಿರ್ತಕ್ಕಂಥ ನನ್ನ ಕಾಲು ನಮಗೆ ಅನಿಸ್ತಾ ಇದೆ. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು, ಒಂದು ಕಾಲು ನೋವಿನಿಂದ ಅಸಾಧ್ಯವಾದ ತತ್ತರಿಸಿತು. ಒಂದು ಕಾಲು ನಡ್ಕೊಂಡಿದ್ದ ಧಾರಾಕಾರವಾಗಿ ಹರಿತಕ್ಕಂಥ ರಕ್ತ ಬೇರೆ, ಹೇಗೋ ಎದ್ದು ನಿಲ್ಲಬೇಕು ತಡ ತಲುಪಿದ್ದೇನೆ ಅಂತಕ್ಕಂಥದ್ದು ಒಂದು ವಿಚಾರ. ಆದರೆ ಇನ್ನು ರಕ್ಷಣೆ ಮಾಡಿಕೊಳ್ಳುವ ಮತ್ತೊಂದು ವಿಚಾರ ಅವನಿಗೆ ಆಯಿತು. ಅಲ್ಲೇ ಕುಸಿದು ಕುಳಿತನು, ಈವರೆಗೆ ಈಜಿದ್ದೇ ಅದ್ಭುತ ವಿಷಯ, ಮುಂದೇನು? ಈಜಿದ, ದಡ ಸೇರಿದ, ಇದು ವೈರಿಗಳ ಪ್ರದೇಶವೇ ಅಥವಾ ನಮ್ಮ ದೇಶದ ಪ್ರದೇಶವೇ? ಆಯಿತು, ಹಾಗಾದರೆ ಎಷ್ಟೋ ಎದ್ದಿಲ್ಲದ ಪ್ರಯತ್ನಿಸ್ತಾನೆ, ಆದರೆ ಹೇಗೋ ಏನೋ ಇಲ್ಲಿವರೆಗೆ ಈಜಿದ್ದೇ ಒಂದು ದೊಡ್ಡ ಅದ್ಭುತ ಅನಿಸ್ತು. ಯಾಕಂದರೆ ಅಂಥ ಒಂದು ಸ್ಥಿತಿ ಅವನಿಗೆ ಬಂದಿತ್ತು. ನಿಂಚು ಮತ್ತೊಮ್ಮೆ ನಿಂಚಿತು, ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದ ಮತ್ತೆ ಒಂದು ಮಿಂಚು ಆಕಾಶದಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಮಿಂಚು ಕಾಣಿಸಿಕೊಂಡಾಗ ಆ ಮಿಂಚಿಗೆ ಒಂದು ಒಂಟಿ ಮನೆ ಕಾಣುತ್ತೆ. ಮೊದಲ ಮಿಂಚಿಗೆ ದಡ ಕಂಡ್ರೆ ಎಣ್ಣೆ, ಒಂದು ಮಿಂಚು ಮಿಂಚಿದಾಗ ಒಂದು ಒಂಟಿ ಆಗಿರ್ತಕ್ಕಂಥ ಮನೆ ಕಂಡ. ಆ ಮನೆಗೆ ಹೋಗಬೇಕು, ರಕ್ಷಣೆ ಪಡಿಬೇಕು, ತನ್ನ ಕಾಲಿನ ಆರೈಕೆ ಮಾಡಬೇಕು ಅಂತಕ್ಕಂಥ ಡಾಕ್ಟರ್ ರಾಯರು ಸಾಕಷ್ಟು ವಿಚಾರ ಮಾಡ್ತಾರೆ. ಮುಂದೇನಾಗ್ತದೆ ನೋಡಿ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು, ಒಂದು ಕಾಲ ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಆತನು ಅಲ್ಲೇ ಕುಸಿದ ಕುಳಿತನು, ಈವರೆಗೆ ಈಜಿದ್ದೇ ಅದ್ಭುತ ಬಿಡಿಸಿದ್ದು, ಮುಂದೇನು? ಮಿಂಚು ಮತ್ತೊಮ್ಮೆ ಮಿಂಚಿತು, ಆ ಬೆಳಕಿನಲ್ಲಿ ಕಣ್ಣಿಗೆ ಬಿದ್ದು ಸಾಮಾನ್ಯವಾದದೊಂದು ಒಂಟಿ ಮಣಿ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಧಾರಾಕಾರವಾಗಿ ಸುರಿತಕ್ಕಂಥ ಮಳೆಯನ್ನು ಮೊದಲು ರಕ್ಷಣೆ ಪಡೆಯಬೇಕು, ಆನಂತರ ಕಾಲಿನ ಆರೈಕೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಬಂದಿತ್ತು. ಯಾರಲ್ಲಿ? ಡಾಕ್ಟರ್ ರಾಹಿನಲ್ಲಿ. ಡಾಕ್ಟರ್ ರಾಹಿ
ಧಾರಾಕಾರವಾಗಿ ಸುರಿತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು, ಹರಿದು ಹೋದ ಕಾರನ್ನು ಆರೈಕೆ ಮಾಡ್ಕೋಬೇಕು. ಒಂಟಿ ಮನೆ ಸಿಕ್ಕಿದೆ, ಅಲ್ಲಿ ಯಾರೇ ಇರಲಿ ರಕ್ಷಣೆ ಪಡಿಬೇಕು, ತನ್ನ ಕಾಲಿನ ಆರೈಕೆ ಮಾಡ್ಕೋಬೇಕು. ಮೊದಲು ಇಲ್ಲಿ ಮಳೆಯಿಂದ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಒಂದು ವಿಚಾರ ಆಗಿತ್ತು. ನಂತರ ಮತ್ತೆ ನೋಡಿ, ಆತನು ಕತ್ತಲಲ್ಲೇ ತೆಳತೊಡಗಿದನು. ಮತ್ತೆ ಕತ್ತಲು, ಮತ್ತೆ ಧಾರಾಕಾರವಾಗಿರ್ತಕ್ಕಂಥ ಮಳೆ. ಮನೆ ನೋಡಿದ್ದ, ಮತ್ತೆ ತೆವಳುತ್ತಾ ಆ ಮನೆಯ ಸಮೀಪ ಮಾಡಿದ. ಒಂದಷ್ಟು ದೂರ ಚಲಿಸುತ್ತಲೋ ಇಲ್ಲೋ ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತ್ತು. ಆತನು ಬೆಚ್ಚು ಆ ಒಂಟಿಯಾಗಿರ್ತಕ್ಕಂಥ ಮನೆಯನ್ನು ಕಾಣ್ತಾನೆ. ಆ ಒಂಟಿಯಾದಂಥ ಮನೆಗೆ ಹೋಗಿ ತನ್ನ ಕಾಲಿನ ಆರೈಕೆ ಮಾಡ್ಕೋಬೇಕು, ನನ್ನ ಮಳೆಯಿಂದ ರಕ್ಷಣೆ ಪಡಿಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಮನೆಯ ಸಮೀಪಕ್ಕೆ ಹೋದಾಗ ಆ ಮನೆಯಲ್ಲಿ ಒಂಟಿ ಹೆಂಗಸಿನ ಒಂದು ಆರ್ತನಾದವನ್ನು ಕಳಿಸಿಕೊಡ್ತಾನೆ. ಭಯಂಕರವಾಗಿರ್ತಕ್ಕಂಥ ಆರ್ತನ ಶಬ್ದವನ್ನ ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನ ಮೆಚ್ಚಿದ ಮಂದಿರ ಗಾಬರಿ ಮಂಡ, ಏನು ನಡೀತಾ ಇದೆ ಈ ಮನೆಯಲ್ಲಿ, ಯಾರಿದು ಆರ್ತನಾದ, ಈ ಹೆಂಗಸಿನ ಆರ್ತನಕ್ಕೆ ಕಾರಣ ಯಾರು ಅಂತಕ್ಕಂಥ ಹತ್ತು ಹಲವಾರು ಪ್ರಶ್ನೆಗಳನ್ನ ಮೂಡ್ತಾವೆ. ಆರ್ತನಾದ ಮಳೆಯ ಶಬ್ದವನ್ನ ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತ್ತು. ಆತನು ಬೆಚ್ಚಿದನು. ಆ ಮಹಿಳೆ ಯಾವ ರೀತಿಯ ಅಪಾದಿಸುತ್ತಿದ್ದಾಳೆ, ಆ ಮನೆಯ ಒಳಗಿರ್ತಕ್ಕಂಥ ಮಹಿಳೆ ಆತನಾದ ಕಿರಿಸಿದಾಗ ಅಲ್ಲಿ ಏನ್ ನಡೀತಿರಬಹುದು, ಯಾವ ರೀತಿಯ ಸಮಸ್ಯೆ ಮಹಿಳೆಗೆ ಆಗ್ತಿರಬಹುದು ಅಂತಕ್ಕಂಥ ವಿಚಾರಗಳು ಬರ್ತವೆ. ನೋಡಿ, ಅವನ ಕಾಲಿನ ಆರೈಕೆನೇ ಆಗ್ತಾ ಇಲ್ಲ, ಅವನ ಕಾಲಿನ ನೋವು ಸಾಕಷ್ಟಿದೆ. ಮತ್ತೊಬ್ಬರ ಚಿಂತೆ ಇಡೀ ಮಾನವೀಯತೆ, ಇದೇ ಮಾನವೀಯತೆ ಪ್ರೇಮ ಅಂತಕ್ಕಂಥದ್ದು. ಈ ಯುದ್ಧದ ಸನ್ನಿವೇಶದಲ್ಲಿ ತನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಸ್ವಾರ್ಥಕ್ಕಾಗಿ ಅವನು ಬಳಕೆ ಮಾಡಿಲ್ಲ. ಮತ್ತೊಂದರೆ ಹೆಣ್ಣಿನ ಅವನ ನಾದ ಕಾಡ್ತಾ ಇದ್ದ ಆತ್ಮನಾದ ಬಹಳಷ್ಟು ತಿರುಸು ಧ್ವನಿ ಅಲ್ಲಿ ಕೇಳಿಸ್ತಾರೆ. ಆ ಮಹಿಳೆ ಯಾವ ರೀತಿ ಆಪಾದಿಸಲುತ್ತಿದ್ದಾರೆ, ಆ ಮನೆಯಲ್ಲಿ ಆತನಾದ ಕೇಳಿಸಿದಾಗ ಯಾವ ರೀತಿಯಾಗಿ ಅಲ್ಲಿ ಯಾವ ರೀತಿಯ ಸಮಸ್ಯೆಗೆ ಅಲ್ಲಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಅನ್ನೋ ಪ್ರಶ್ನೆ. ತನ್ನ ಕಾಲಿನ ಆರೈಕೆ ಆಗಬೇಕು, ತಾನು ಮಳೆಯಿಂದ ರಕ್ಷಣೆ ಪಡಿಬೇಕಂತ ಬಂದವನಿಗೆ ಮತ್ತೊಂದು ಒಂದು ವಿಚಾರ ಬರ್ತವನಿಗೆ, ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ, ಏನ್ ನಡೀತಾ ಇದೆ ಅಂತ ಕಾಣ್ತದೆ. ಆರ್ತನಾದ ಯಾವ ರೀತಿ ಅಪಾಯದ ಸಿಕ್ಕಿದ್ದಾಳೆ, ಆ ಮನೆಯೊಳಗೆ ಏನ್ ನಡೀತಾ ಇದೆ, ತಾನೀಗ ಕದಮನ್ನ ತಟ್ಟಿದರೆ ಮುಂದೆ ಪರಿಣಾಮ ಏನಾಗ್ಬೋದು ಅಂತಕ್ಕಂಥ ವಿಚಾರ, ಹತ್ತು ಹಲವಾರು ಪ್ರಶ್ನೆಗಳು ಅಲ್ಲಿ ಉಂಟಾಗಬಹುದು. ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ, ತಾನೀಗ ಆ ಕದಮ ತಟ್ಟಿದರೆ ಪರಿಣಾಮ ಏನಾಗಬಹುದು, ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ ಹೊರಗಡೆ ಆಯ್ತಿರಲಿಲ್ಲ. ಅಷ್ಟು ಗಾಢವಾಗಿರ್ತಕ್ಕಂಥ ಅಂಧಕಾರದಲ್ಲಿ ಆ ಮನೆಯೊಳಗೆ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಬೆಳಕಿನ ಕಿರಣ ಕೂಡ ಹೊರಗೆ ಬರ್ತಾ ಇಲ್ಲ. ಅಷ್ಟು ಕತ್ತಲೆಯಲ್ಲಿ ಮಹಿಳೆ ಅಕ್ಕವನ್ನು ಕೇಳಿಸಿಕೊಂಡ ಯಾರು, ಡಾಕ್ಟರ್ ರಾಯಿ. ಕೇಳಿಸಿಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಮಹಿಳೆ ಯಾವ ರೀತಿ ಅಭ್ಯಾಸಲಿಕ್ಕಿದ್ದಾಳೆ ಮತ್ತು ಆ ಮನೆಯ ಕದವನ್ನು ತಟ್ಟಿದ್ರೆ ಏನಾಗ್ಬೋದು ಪರಿಸ್ಥಿತಿ ಅಂತಕ್ಕಂಥ ಮತ್ತೊಂದು ವಿಚಾರ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ ಹೊರಗಡೆ ಹಾಯ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಲಕೌತೀಮ, ಗಡಿಯಿಂದ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹಾಯ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ಒಂದು ನಿಯಮ ಜಾರಿಗೆ, ಅದೇ ಲಕೌತೀಮ. ಯುದ್ಧದ ಸಮಯದಲ್ಲಿ ವೈರಿ ಸೈನಿಕರ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಮಾಡ್ತಕ್ಕಂಥ ರಕ್ಷಣೆ ಪಡೆದುಕೊಳ್ತಕ್ಕಂಥ ಒಂದು ಸಂದರ್ಭವೇ ಈ ಬ್ಲಾಕೌಟ್ ನಿಯಮ ಜಾರಿಗೆ ಅಲ್ಲಿತ್ತು ಅಂತಕ್ಕಂಥ ವಿಚಾರ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮ ಪಾಲಿಸಲಾಗ್ತದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿ ಕಡೆಗಣಿಸಬಹುದು, ಸ್ವಂತ ಗಾಢವಾಗಿರ್ತಕ್ಕಂಥ ಅಂಧಕಾರ, ರಭಸಿಕ್ಕಿರ್ತಕ್ಕಂಥ ಮಳೆ, ತನ್ನ ಕಾಲಿನ ಆರೈಕೆ ಮಾಡ್ಕೋಬೇಕು, ತಾನು ಬದುಕಬೇಕು ಅಂತ ಅವನಿಗೆ ಮತ್ತೊಂದು ಸಮಸ್ಯೆ ಎದುರಾಯಿತು. ಆ ಮಹಿಳೆಯ ಆರ್ತನಾದ, ಆ ಮಹಿಳೆ ಯಾವ ರೀತಿಯಾಗಿ ಅಲ್ಲಿ ಅಪಾಯಿಸುತ್ತಿರ್ತಾರೆ, ಅಲ್ಲಿ ಆ ಮನೆಯ ಕಲಿತರೆ ಏನಾಗಬಹುದು ಅಂತಕ್ಕಂಥ ಹತ್ತು ಹಲವಾರು ಪ್ರಶ್ನೆಗಳು ರಾಜಿನಾಮದಲ್ಲಿ ಮೂಡ್ತಾವ. ಮತ್ತೆ ಬ್ಲಾಕೌಟ್ ನಿಯಮ ಬೇರೆ, ಬ್ಲಾಕೌಟ್ ನಿಯಮ ಅಂತಂದ್ರೇನು, ವೈರಿ ಪಡೆಯ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ
ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದು. ಇದಕ್ಕೆ ನಾವು ಏನಂತೀವಿ, ಬ್ಲಾಕ್ಔಟ್ ನಿಯಮ ಅಂತ ಕರಿತೀವಿ. ಈ ಬ್ಲಾಕ್ಔಟ್ ನಿಯಮ ವಿದ್ಯುತ್ ಸಮಯದಲ್ಲಿ ಅಲ್ಲಿ ನಿರ್ಮಾಣವಾಗಿತ್ತು ಅಂತಕ್ಕಂಥ ವಿಚಾರ.